ಎಲ್ಲರಿಗೂ ನಮಸ್ಕಾರ ಎಸ್ ಎಸ್ ಪಿ ಚಿನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇದನ್ನು ನಾವು ಭೂಮಿಯ ಬಗ್ಗೆ ಹತ್ತು ಪಾಯಿಂಟ್ಗಳ ಪ್ರಬಂಧವನ್ನು ನೋಡ್ತಾ ಇದ್ವಿ ಹಾಗೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಕೆಂಪು ಬಟ್ಟಿರ್ತ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದ ಗಂಟೆ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ತೆಗೆದಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ಆಗಿದ್ದ ಮೊದಲು ಬರೋ ಸಾಧ್ಯ ಆಯಿತು ನನಗೆ ಲೈಕ್ ಕೊಡೋದು ಮಾಡಬೇಡಿ ಲೈಕ್ ಕೊಡೋ ಮೂಲಕ ಇನ್ನೊಂದು ವೀಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ ಸಿಗುತ್ತೆ ಅಂತ ಹೇಳ್ತಾ ಹಾಗಾದ್ರೆ ಈ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ಸೌರ ಯೂಹದ ಸೌರವ್ಯೂಹದ ಗ್ರಹಗಳಲ್ಲಿ ಭೂಮಿಯು ಒಂದು ಸೌರವ್ಯೂಹದ ಗ್ರಹಗಳಲ್ಲಿ ಭೂಮಿಯೂ ಒಂದು ಎರಡನೇ ಪಾಯಿಂಟ್ ಇಡೀ ಸೌರ ವ್ಯೂಹದಲ್ಲಿ ಸೌರವ್ಯೂಹದಲ್ಲಿ ಜೀವಿಯನ್ನು ಹೊಂದಿರುವ ಏಕೈಕ ಗ್ರಹ ಭೂಮಿ ಇಡೀ ಸೌರವ್ಯೂಹದಲ್ಲಿ ಜೀವಿಯನ್ನು ಹೊಂದಿರುವ ಏಕೈಕ ಗ್ರಹ ಭೂಮಿ ಮೂರನೇ ಪಾಯಿಂಟ್ ವಿಜ್ಞಾನಿಗಳ ಪ್ರಕಾರ ಭೂಮಿ ನಾಲ್ಕು ಪಾಯಿಂಟ್ ಐದು ಶತಕೋಟಿ ವರ್ಷಗಳಷ್ಟು ಹಳೆಯದಾಗಿದೆ ವಿಜ್ಞಾನಿಗಳ ಪ್ರಕಾರ ಭೂಮಿ ನಾಲ್ಕು ಪಾಯಿಂಟ್ ಐದು ಶತಕೋಟಿ ವರ್ಷಗಳಷ್ಟು ಹಳೆಯದಾಗಿದೆ ನಾಲ್ಕನೇ ಪಾಯಿಂಟ್ ಭೂಮಿಯ ಮೇಲ್ಮೈಯಲ್ಲಿ ಸುಮಾರು 73% ಅಥವಾ ಶೇಕಡ 73 ಅಂತಲೂ ಅನ್ಬೋದು ಓಕೆ ನೀರಿನಿಂದ ಆವೃತ್ತವಾಗಿದೆ ಭೂಮಿಯ ಮೇಲ್ಮೈಯಲ್ಲಿ ಸುಮಾರು 73% ನೀರಿನಿಂದ ಆವೃತ್ತವಾಗಿದೆ ಐದನೇ ಪಾಯಿಂಟ್ ಭೂಮಿಯು 21% ಆಮ್ಲಜನಕವನ್ನು ಹೊಂದಿದೆ ಭೂಮಿಯು 21% ಆಮ್ಲಜನಕವನ್ನು ಹೊಂದಿದೆ ಆರನೇ ಪಾಯಿಂಟ್ ಭೂಮಿಯ ವಾತಾವರಣದಲ್ಲಿನ ಸಾರಜನಕ ಸಿ ಓ ಟು ಮತ್ತು ಆಮ್ಲಜನಕದಂತಹ ಅನಿಲಗಳು ಸಸ್ಯಗಳು ಬೆಳೆಯಲು ಸಹಕಾರಿ ಭೂಮಿಯ ವಾತಾವರಣದಲ್ಲಿನ ಸಾರಜನಕ CO2 ಮತ್ತು ಆಮ್ಲಜನಕದಂತಹ ಅನಿಲಗಳು ಸಸ್ಯಗಳು ಬೆಳೆಯಲು ಸಹಕಾರಿ ಏಳನೇ ಪಾಯಿಂಟ್ ಭೂಮಿಯು ನಮಗೆ ಗಾಳಿ ನೀರು ಆಹಾರ ಮತ್ತು ವಾಸಿಸಲು
ಆಶ್ರಯವನ್ನು ಒದಗಿಸುತ್ತದೆ. ಭೂಮಿಯ ನಮಗೆ ಗಾಳಿ ನೀರು ಆಹಾರ ಮತ್ತು ವಾಸಿಸಲು ಆಶ್ರಯವನ್ನು ಒದಗಿಸುತ್ತದೆ. ಎಂಟನೇ ಪಾಯಿಂಟ್, ಭೂಮಿಯಲ್ಲಿನ ಕಲ್ಲಿದ್ದಲು ನೀರು ಮತ್ತು ಖನಿಜಗಳಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ವ್ಯರ್ಥ ಮಾಡಬಾರದು. ಭೂಮಿಯಲ್ಲಿನ ಕಲ್ಲಿದ್ದಲು ನೀರು ಮತ್ತು ಖನಿಜಗಳಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ವ್ಯರ್ಥ ಮಾಡಬಾರದು. ಒಂಬತ್ತನೇ ಪಾಯಿಂಟ್, ಭೂಮಿಯ ರಕ್ಷಣೆಗಾಗಿ ಏಪ್ರಿಲ್ 22ರಂದು ಭೂಮಿಯ ದಿನ ಎಂದು ಆಚರಿಸಲಾಗುತ್ತದೆ. ಭೂಮಿಯ ರಕ್ಷಣೆಗಾಗಿ ಏಪ್ರಿಲ್ 22ರಂದು ಭೂಮಿಯ ದಿನ ಎಂದು ಆಚರಿಸಲಾಗುತ್ತದೆ. ಹತ್ತನೇ ಪಾಯಿಂಟ್, ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿದೆ. ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿದೆ. ಆದರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.